ಹಲೋ ಫ್ರೆಂಡ್ಸ್, ಇವತ್ತು ನಾನು ಕೆಲವಷ್ಟು ಸ್ಟ್ರಾಬೆರೀಸ್ ಬಂದಿದೆ. ಫಸ್ಟ್ ಟೈಮ್ ಸ್ಟ್ರಾಬೆರಿನ ಹಾರ್ವೆಸ್ಟ್ ಮಾಡ್ತಾ ಕಾಂಪೋಸ್ಟು ನವಂಬರಲ್ಲಿ ಮಾಡಿದ್ದೆ, ಅದು ಹೇಗಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ಯಾರಾದರೂ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಕೊಡೋದನ್ನು ಮರಿಬೇಡಿ. ನೋಡ್ರಿ, ಫಸ್ಟ್ ಟೈಮ್ ನನ್ನ ಗಾರ್ಡನ್ನಲ್ಲಿ ಸ್ಟ್ರಾಬೆರೀಸು ಬರ್ತಾಯಿದೆ ನೋಡಿ. ಅದಕ್ಕಿಂತ ಮುಂಚೆ ಒಂದು ಮೂರು ನಾಲ್ಕು ಬಂದಿತ್ತು. ಇದಕ್ಕಿಂತ ಮುಂಚೆ ಮಳೆ ಜಾಸ್ತಿ ಆಗಿ ಅದು ಹಣ್ಣಾಗಿದೆ ಅಂತ ನನಗೂ ಗೊತ್ತಾಗಿಲ್ಲ. ಅದು ಮಳೆಗೆ ಕೊಳೆತು ಎಲ್ಲ ಹಾಳಾಗಿತ್ತು. ಅದಕ್ಕೆ ಈ ಸಲ ಸ್ವಲ್ಪ ರೆಡ್ ಆಗಿದ್ದ ಕೂಡಲೇ ತೆಗಿತಾ ಇದ್ದೀನಿ. ನಾಲ್ಕು ಸ್ಟ್ರಾಬೆರೀಸ್ ಬಂದಿದೆ ನೋಡಿ. ನೋಡಿದ, ಇದು ಹಣ್ಣಾಗ್ಬಿಟ್ಟಿದೆ. ಕಟ್ ಮಾಡುವಾಗಲೇ ಹಣ್ಣೆಲ್ಲ ಇದಾಗಿದೆ ನೋಡಿ. ನನಗೆ ಯಾವತ್ತೂ ಸ್ಟ್ರಾಬೆರಿನ ಬೆಳೆಸಿಲ್ಲ, ಅದು ಹೇಗೆ ಬೆಳೆಯುತ್ತೆ ಅಂತ ಕೂಡ ಗೊತ್ತಿಲ್ಲ. ಯಾವಾಗ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಅಂತ ಕೂಡ ಗೊತ್ತಿಲ್ಲ. ನಾಲ್ಕು ಬಂದಿದೆ ನೋಡಿರಿ, ಎಷ್ಟು ಚೆನ್ನಾಗಿದೆ ನೋಡಿರಿ. ಇದು ಸ್ಟ್ರಾಬೆರೀಸು ಇನ್ನೂ ಬರೋದಿದೆ. ಕೆಲವು ಕಾಯಿ ಬರುವಾಗಲೇ ನಮ್ಮ ಈ ಕಂಬಳಿ ಹುಳಗಳೆಲ್ಲ ಕಾಯೆಲ್ಲ ತಿಂದುಬಿಡ್ತಾ ಇದ್ದಾವೆ. ಇದು ಸೆಕೆಂಡ್ ಟೈಮ್ ಬಂದಿದೆ. ಫಸ್ಟ್ ಟೈಮ್ ಅದನ್ನು ತೊಗೊಂಡಿದ್ದೆ, ಸೆಕೆಂಡ್ ಟೈಮ್ ಇದು ನೋಡಿರಿ. ಎಷ್ಟು ಚೆನ್ನಾಗಿದೆ, ನಾವು ಹೊರಗಡೆ ನೋಡೋದೆ ಸ್ಟ್ರಾಬೆರೀಸು, ನಾವು ಬೆಳೆಸಿ ಯಾವತ್ತೂ ನೋಡಿಲ್ಲ. ಇದಿನ್ನೂ ಒಂದು ಸ್ವಲ್ಪ ವೈಟ್ ವೈಟ್ ಇದೆ ಅಲ್ಲ, ಅದು ಸ್ವಲ್ಪ ರೆಡ್ ಆಗೋವರೆಗೂ ಬಿಡಬೇಕು. ಅದು ರೆಡ್ ಆದಮೇಲೇ ತೊಗೋಬೇಕು ನೋಡಿರಿ. ಇದು ಪೂರ್ತಿ ರೆಡ್ ಕಲರ್ ಆಗಿದೆ. ಇಂಕ್ ರೆಡ್ ಆದಾಗ ನಾವು ಸ್ಟ್ರಾಬೆರೀಸ್ನ ತೊಗೋಬೇಕು. ನೆಕ್ಸ್ಟ್ ಟೈಮಿಂದ ನಾನು ಸ್ಟ್ರಾಬೆರಿ ಪ್ಲ್ಯಾಂಟ್ಸ್ನ ಜಾಸ್ತಿ ಪ್ಲ್ಯಾಂಟ್ಸ್ನ ತೊಗೊಂಬಂದಿಟ್ರೆ ಒಂದು ಸಲಕ್ಕೆ ಒಂದು 10-15 ಕಾಯಾದರೂ ತೊಗೋಬೋದು. ಈಗ ಒಂದು ಪ್ಲ್ಯಾಂಟಿಂದ ನಾನು 4, ನೆಕ್ಸ್ಟ್ ಟೈಮು ಮತ್ತೆ 4 ತೊಗೊಂಡಿದ್ದೀನಿ. ಅಂದರೆ ಒಂದು 8-10 ಒಂದೆರಡು ಸಲಕ್ಕೆ ತೊಗೊಂಡಿದ್ದೀನಿ. ಅದೇ ನಾವು ಒಂದು 10 ಪ್ಲ್ಯಾಂಟ್ಸ್ನ ಇಟ್ವಿ ಅಂತಂದರೆ ನಾವು ಒಂದೇ ಸಲಕ್ಕೆ ಭಾಳ ಫ್ರೂಟ್ಸ್ನ ತೊಗೋಬೋದು. ಈ ಥರ ಏನಾದರೂ ಹುಲ್ಗಿಲ್ಲಿದ್ದರೆ ತೆಗಿಬೇಕು. ಯಾವಾಗೂ ತೇವಾಂಶ ಇರಬೇಕು ಸ್ಟ್ರಾಬೆರಿಯಲ್ಲಿ, ಬಿಸಿಲು ಚೆನ್ನಾಗಿ ಬೀಳೋ ಕಡೆ ಇಡಬೇಕು. ಇದಕ್ಕೆ ಪೆಸ್ಟ್ ಭಾಳ ಬಿದ್ದು, ಅಂದರೆ ಈ ಹುಲ್ಲಲ್ಲಿ ಬೇರೆ ಗಿಡದಿಂದ ಬಿದ್ದಿರೋ ಇದು ಕಂಬಳಿ ಹುಳಗಳು ಆ ಫ್ರೂಟ್ನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ತಿಂದು ಖಾಲಿ ಮಾಡ್ತಿದ್ದಾವೆ. ಹಂಗಾಗಿ ಕೆಲವೊಂದು ಫ್ರೂಟ್ಸ್ ಬರ್ತಾಯಿಲ್ಲ, ಉಳಿದಿದ್ದೆಲ್ಲ ಬರ್ತಾಯಿದೆ ನೋಡಿರಿ. ಇದಕ್ಕಿನ್ನೂ ಒಂದು ಸ್ವಲ್ಪ ಗೊಬ್ಬರ ಅವೆಲ್ಲ ಚೆನ್ನಾಗಿ ಕೊಡ್ಬೋದೇನೋ ಗೊತ್ತಿಲ್ಲ ನನಗೂ. ಇನ್ನೂ ಈ ಸಲ ಅಂತೂ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮಿಗೆ ನಾವು ಇದನ್ನು ಚೆನ್ನಾಗಿ ಬೆಳೆಸ್ಕೋಬೋದು. ಇದು ನೋಡಿರಿ, ಕಾಂಪೋಸ್ಟು ನಾನು ನವಂಬರ್ 2nd ಅಥವಾ 3rdಲ್ಲಿ ನಾನು ಕಾಂಪೋಸ್ಟ್ನ ಮಾಡಿದ್ದೆ. ನನ್ನ ಅದೊಂದು ವಿಡಿಯೋ ಇದೆ, ಅಂದರೆ ವಾಸನೆ ಇಲ್ಲದೆ ಇರೋವಂತಹ ಕಾಂಪೋಸ್ಟ್ ಹೇಗೆ ಮಾಡ್ಕೋಬೇಕು ಅಂತೇಳಿ. ಅದು ಈಗ ಡಿಸೆಂಬರಲ್ಲಿ, ಅಂದರೆ ಡಿಸೆಂಬರ್ 27th ಇವತ್ತಿನ ದಿವಸಕ್ಕೆ 27th ನೋಡಿರಿ. ಅದರಲ್ಲಿ ನಾನು ಇದ್ರ ಫುಲ್ಲು ಎಲೆಗಳನ್ನ ಹಾಕಿದ್ದೆ, ಆಮೇಲೆ ತರಕಾರಿ ಎಲ್ಲ ಹಾಕಿದ್ದೆ. ಆ ವಿಡಿಯೋ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿರಿ. ಈಗ ಕರೆಕ್ಟು ನವಂಬರ್ 7th ಅಂತಂದರೆ 27th ಡಿಸೆಂಬರಲ್ಲಿ ಆಲ್ಮೋಸ್ಟು ಒಂದು 1.5 ತಿಂಗಳು 2 ತಿಂಗಳು ಹತ್ತತ್ರ ಅಂದ್ಕೊಳ್ಳಿ. ಒಂದು ನೋಡೋಣ ಅಂತಂದರೂ ಕೂಡ ಒಂದು ವೆಜಿಟೇಬಲ್ ಇಲ್ಲ ನೋಡಿ ಇದರಲ್ಲಿ. ನೋಡಿದ್ರ ನಮಗೆ ಕಾಂಪೋಸ್ಟ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತಂದರೆ, ನಾನು ಇದಕ್ಕೆ ಏನೂ ಮಾಡಿಲ್ಲ. ಹಾಕಿದ ಮೇಲೆ ಒಂದು ಸಲ ಎರಡು ಸಲ ಅಷ್ಟೇ ಒಂದು ಸ್ವಲ್ಪ ಅದು ಇದು ಮಾಡಿ ಮಿಕ್ಸ್ ಮಾಡಿದ್ದೀನಿ, ಸ್ವಲ್ಪ ಏರಿಯೇಷನ್ ಸಿಗಲಿ ಅಂತೇಳಿ. ಆಮೇಲೆ ಏನೂ ಮಾಡಿಲ್ಲ. ಇನ್ನೂ ಎಲೆಗಳು ಭಾಳ ಇದ್ದಾವೆ, ಅಂದರೆ ಅದು ಎಲೆಗಳು ಸ್ವಲ್ಪ ಡಿಕಾಂಪೋಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ನಾವು ಆಲ್ಮೋಸ್ಟು 75-80% ಕಾಂಪೋಸ್ಟ್ ಆಗಿದೆ. ಇದನ್ನು ಹೀಗೇ ಆದರೂ ನಾವು ಯೂಸ್ ಮಾಡ್ಬೋದು, ಅಥವಾ ನಾವು ಇದನ್ನೆಲ್ಲ ಎಲೆಗಳನ್ನೆಲ್ಲ ತೆಗೆದು ಬೇರೆ ಕಾಂಪೋಸ್ಟ್ ಬಿನ್ಗೂ ಹಾಕ್ಬೋದು. ಅದನ್ನೆಲ್ಲ ಜಲ್ದಿ ಹಿಡಿದು ನಾವು ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಮತ್ತೆ ನಾವು ಬೇರೆ ಕಾಂಪೋಸ್ಟ್ ಮಾಡ್ತೀವಲ್ಲ ಅದರಲ್ಲಿ ಕೂಡ ಹಾಕ್ಕೋಬೋದು. ಅಥವಾ ನಾವು ಇದನ್ನು ಒಂದು ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ವೆಟ್ಟಿದೆ
ಅದು ವೆಟ್ ಒಣಗಿದ ಮೇಲೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡ್ರಿ ಎಷ್ಟು ಕಪ್ಪಗಿದೆ ನೋಡಿದ್ರ, ನೋಡಿ ಇದು ಬಂಗಾರ ಅಲ್ಲದೆ ಮತ್ತಿನ್ನೇನು. ನಾವು ಈ ವರ್ಮಿ ಕಾಂಪೋಸ್ಟು ಎಷ್ಟು ರೇಟ್ ಕೊಟ್ಟು ತೊಗೊಂಡು ಬರ್ತೀವಿ, ಇದು ನಮ್ಮ ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಕಿಚನ್ ವೇಸ್ಟ್, ಇದರಲ್ಲಿ ನಾನೇನೂ ಹಾಕಿಲ್ಲ, ಎಲ್ಲ ತರಕಾರಿನೇ ಹಾಕಿ ಮಾಡಿರೋದಿದು. ಎಲೆಗಳು ತರಕಾರಿ ಎರಡೇ ಹಾಕಿರೋದು. ಎಲೆಗಳು ಇನ್ನು ಅರ್ಧ ಕಾಂಪೋಸ್ಟ್ ಆಗಿದೆ, ಇನ್ನೂ ಅರ್ಧ ಇದೆ. ಅದನ್ನು ನಾವು ಸಪ್ರೇಟ್ ಮಾಡ್ಕೋಬೋದು, ಅಥವಾ ಇದೇ ರೀತಿ ಬೇರೆ ಇವಾಗ ನಾವು ಹೊಸ ಗಿಡಗಳನ್ನ ಇಡುವಾಗ ಅಥವಾ ಬೇರೆ ಗಿಡಗಳಿಗೆ ನಾವು ಈ ಕಾಂಪೋಸ್ಟ್ನ ಯೂಸ್ ಮಾಡ್ಬೋದು. ನೋಡಿ ಕಸದಿಂದ ನಾವು ಮಾಡ್ಕೊಂಡಿರೋಂತಹ ಕಾಂಪೋಸ್ಟ್, ಇದಕ್ಕೆಷ್ಟು ಕಾಸ್ಟ್ಲಿ ತಗೊಳ್ತಾರೆ, ವರ್ಮಿ ಕಾಂಪೋಸ್ಟ್ ಎಷ್ಟು ಕಾಸ್ಟ್ ಇರುತ್ತೆ. ನಾವಿನ್ನೂ ಇದರಲ್ಲಿ ಒಂದಿಷ್ಟು ಎರೆಹುಳುಗಳನ್ನ ಹಾಕಿದ್ವಿ ಅಂತಂದರೆ ಇನ್ನೂ ಫಾಸ್ಟಾಗಿ ಆಗುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ಲೇಟಾಗುತ್ತೆ, ಅದೇ ಬೇಸಿಗೆಯಲ್ಲಾದರೆ ನಮಗೆ ಕಾಂಪೋಸ್ಟ್ ಭಾಳ ಬೇಗ ಆಗುತ್ತೆ. ಈ ಥರ ಒದ್ದೆ ಇರಬಾರ್ದು ಅಂತಂದರೆ ನಾವು ಕಾಂಪೋಸ್ಟ್ ಮಾಡುವಾಗ ಕೆಲವೊಂದು ಕಾರ್ಡ್ಬೋರ್ಡ್ ಪೀಸಸ್ನ ಹಾಕ್ಕೊಂಡ್ವಿ ಅಂತಂದರೂ ಕೂಡ ಅಬ್ಸರ್ವ್ ಆಗುತ್ತೆ ವಾಟರ್ ಎಲ್ಲ. ಒಂದು ಸ್ವಲ್ಪ ಅಂದರೆ ಡಿಕಂಪೋಸ್ಟ್ ಆಗುವಾಗ ನಮಗೆ ಲಿಕ್ವಿಡ್ಸ್ ಯೂಸ್ ಆಗುತ್ತೆ. ನನಗೆ ಈ ಸಲ ಲಿಕ್ವಿಡ್ ಇದರಿಂದ ಕೆಳಗಡೆ ಎಲ್ಲೂ ಸೋರಿಲ್ಲ, ಫಸ್ಟ್ ಟೈಮ್ ಒಂದು ಟಪ್ ಬಾಕ್ಸಿಗೆ ಬಂತಷ್ಟೇ, ಆಮೇಲೆ ಲಿಕ್ವಿಡ್ ಏನು ಯೂಸ್ ಆಗಿಲ್ಲ. ಅದಕ್ಕೆ ಇದು ಒಂದು ಸ್ವಲ್ಪ ಕೆಳಗಡೆ ಒದ್ದೆ ಇದೆ. ಅದನ್ನು ನಾವು ಒಂದು ಸ್ವಲ್ಪ ಹೊತ್ತು, ಒಂದು ದಿವಸ ಎರಡು ದಿವಸ ಅಥವಾ ಒಂದು ಮೂರು ನಾಲ್ಕು ದಿವಸ ಒಂದು ಕಡೆ ಇಟ್ಟು ಒಣಗಿಸಿದ್ವಿ ಅಂತಂದರೆ ಕಂಪ್ಲೀಟ್ ಡ್ರೈ ಆಗುತ್ತೆ. ಆವಾಗ ನಾವು ಬೇರೆ ಪಾಟಲ್ಲಿ ಪಾಟಿಂಗ್ ಮಿಕ್ಸ್ ಮಾಡುವಾಗ ನಾವು ಕೊಟ್ಟಿಗೆ ಗೊಬ್ಬರದ ಬದಲು ಈ ಕಾಂಪೋಸ್ಟ್ನ ನಾವು ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.